द्वितीय पीयूसी वार्षिक परीक्षे गणित विषय अंक पड़ी मूरने वीडियो एरिया अंडर दि कर्व अवंत कॉन्सेप्ट अदर मेले वो मार्क प्रश्ने खंडित बंधद सालवे तुम बेसिक इंटिग्रेशन ग्रे सा अब इंटिग्रेशन एक्स टू दि पवर एन मत इंटिग्रेशन आफ् साइन एक्स अथवा कॉस एक्स इष्ट गए साक टोटल एरिया ए ऑफ द रीजन बिटवीन एक्स एक्सिस ऑर्डिनेट एक्स इक्वल टू ए कमा एक्स इक्वल टू बी एंड द कर्व वाई इज इक्वल टू एफ ऑफ एक्स अरे वो कर्व इतने दट इस वाई इज इक्वल टू एफ ऑफ एक्स एक्स इक्वल टू ए वन लाइन एक्स इक्वल टू बी इन लाइन इधरू वर्टिकल लाइन एंड एक्स एक्सिस एरिया ऐन एरिया नोड़े ना बाउंड्रीस यूं एक्स इक्वल टू ए एक्स इक्वल टू बी एक्स एक्सिस मत कर्व एंड दिस एरिया ऐन शेडेड एरिया येलो रीजन एरिया ना फार्मुला अप्लाई दट इस इक्वल टू इंटिग्रेशन ए टू बी वाई डी एक्स इल्ली वाई अंद्रे एफ ऑफ एक्स एंड दट इस इक्वल टू इंटिग्रेशन ए टू बी एफ ऑफ एक्स डी एक्स इन रिसल्ट निम्हे गए साकु इन रिसल्ट अब एरिया बिटवीन दि कर्व एक्स इक्वल टू एक्स इक्वल टू बी बदलिए वाई इज इक्वल टू सी वाई इज इक्वल टू डी एंड वाई एक्सिस अंतरुत्ते दट इस एरिया ए ऑफ द रीजन बाउंडेड बाय द कर्व एक्स इक्वल टू जी ऑफ वाई वाई एक्सिस एंड द लाइन वाई इक्वल टू सी एंड वाई इक्वल टू डी इज गिवन बाय इंटिग्रेशन सी टू डी एक्स डी वाई एक्स अंदरे जी ऑफ वाई हागागि दट इस इक्वल टू सी टू डी जी ऑफ वाई डी वाई इधर फिगर हीगिरुत्ते दट इस इफ यू टेक एनी कर्व एक्स इक्वल टू जी ऑफ वाई दिस इज द लाइन वाई इज इक्वल टू सी एंड दिस लाइन वाई इज इक्वल टू डी एंड वाई एक्सिस रीजन एरिया फार्मुले अप्लाई माडि सॉल्व माडबहुदु इदेरडु रिसल्ट गोत्तिद्बिट्रे नीवु ओंदु क्वेश्चन अन्नु ईजियागि सॉल्व माडबहुदु क्वेश्चन नोडि ईग ओंदु प्रॉब्लम अन्नु तगोळ्ळोण क्वेश्चन हेगिदे फाइंड दि एरिया आफ् दि रीजन बाउंडेड बै वाई स्क्वेर इज इक्वल टू नईन एक्स कमा एक्स इक्वल टू टू कमा एक्स इक्वल टू फोर एंड दि एक्स एक्सिस इन दि फस्ट क्वाड्रेंट इतना डायरेक्ट आद क्वेश्चन हेच्चागि निमगे मूर मार्क गे इदे तरह प्रश्नेने बंदिरुत्ते एंड फस्ट गे नीवु ई इक्वेशन गे संबंधपट्टंत ग्राफ अन्नु ड्रा माड्कोळ्ळबेकु एंड दिस इस ए पराबोला ओंदु पराबोला ई पराबोलादल्लि निमगे हेच्चागि एरडु टैपिन पराबोला बरुत्ते एक्स स्क्वेर इक्वल टू फोर वाई अथवा वै स्क्वेर इक्वल टू फोर ए एक्स आ ता पराबोला इरुत्ते ಇಲ್ಲಿ ವೈ ಸ್ಕ್ವೇರ್ ಇದು ಕೊಟ್ಟು ಫೋರ್ ಎ ಎಕ್ಸ್ ಇರುವ ಪರಾಬಲ ರೈಟ್ ಸೈಡಿಗೆ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಆ್ಯಂಡ್ ಇಲ್ಲಿ ಎಕ್ಸ್ ಇಕ್ವಲ್ ಟು ಮತ್ತು ಎಕ್ಸ್ ಇಕ್ವಲ್ ಟು ಫೋರ್ ಆ್ಯಂಡ್ ಎಕ್ಸ್ ಆಕ್ಸಿಸ್ ಈ ಬೌಂಡ್ರಿ ನಮಗೆ ಈ ಶೇಡೆಡ್ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು ಈ ಏರಿಯಾ ನೋಡಬೇಕಿದ್ರೆ ಡೈರೆಕ್ಟಾಗಿ ಫಾರ್ಮುಲೆ ಅಪ್ಲೈ ಮಾಡ್ರಾಯಿತು ಆ್ಯಸ್ ದಿ ಫಾರ್ಮುಲೆ ನಮಗೆ ಗೊತ್ತಿದೆ ದಟ್ ಏರಿಯಾ ಇಸ್ ಇಕ್ವಲ್ ಟು ಎ ಟು ಬಿ ವೈ ಡಿ ಎಕ್ಸ್ ಇಲ್ಲಿ ವೈ ಅಂದ್ರೇನು ರೂಟ್ ಆಫ್ ನೈನ್ ಎಕ್ಸ್ ಅಂದರೆ ತ್ರೀ ರೂಟ್ ಎಕ್ಸ್ ಡಿ ಎಕ್ಸ್ ಇಲ್ಲಿ ತ್ರೀ ಕಾನ್ಸ್ಟೆಂಟ್ ರೂಟ್ ಎಕ್ಸ್ನ ಇಂಟಿಗ್ರೇಟ್ ಮಾಡ್ಬೋದು ಎಕ್ಸ್ ಟು ದಿ ಪವರ್ ಎನ್ನಿನ ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್ ಹಾಗಾಗಿ ರೂಟ್ ಎಕ್ಸ್ನ ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ತ್ರೀ ಬೈ ಟೂ ಡಿವೈಡ್ ಬೈ ತ್ರೀ ಬೈ ಟೂ ಆ್ಯಂಡ್ ದಿಸ್ ಈಕ್ವಲ್ ಟು ತ್ರೀ ಇಂಟು ಎಕ್ಸ್ ಟು ದಿ ಪವರ್ ತ್ರೀ ಬೈ ಟೂ ಡಿವೈಡ್ ಬೈ ತ್ರೀ ಬೈ ಟೂ ಬಿಟ್ವೀನ್ ಟೂ ಟು ಫೋರ್ ಇಲ್ಲಿ ತ್ರೀ ತ್ರೀ ಕ್ಯಾನ್ಸಲ್ ಆಗುತ್ತೆ ಟೂ ಇಂಟು ಫೋರ್ ಟು ದಿ ಪವರ್ ತ್ರೀ ಬೈ ಟೂ ಮೈನಸ್ ಟೂ ಟು ದಿ ಪವರ್ ತ್ರೀ ಬೈ ಟೂ ಫೋರ್ ಟು ದಿ ಪವರ್ ತ್ರೀ ಬೈ ಟೂ ಅಂದರೆ ಫೋರನ್ನು ಟೂ ಸ್ಕ್ವೇರ್ ಅಂತ ಬರೆದ್ರೆ ಟೂ ಕ್ಯೂಬ್ ಆಗಿಬಿಡುತ್ತೆ ಇದು ಏಯ್ಟ್ ಟೂ ಟು ದಿ ಪವರ್ ತ್ರೀ ಬೈ ಟೂ ಅಂದರೆ ಟೂ ರೂಟ್ ಟು ಹಾಗಾಗಿ ಆನ್ಸರ್ ಏನಾಯಿತು ಟೂ ಇಂಟು ಏಯ್ಟ್ ಮೈನಸ್ ಟೂ ರೂಟ್ ಟು ಸ್ಕ್ವೇರ್ ಯೂನಿಟ್ಸ್ ಇಷ್ಟು ಬಂದುಬಿಟ್ರೆ ಮೂರು ಮಾರ್ಕ್ಸ್ ಸಿಕ್ಕಿಬಿಡುತ್ತೆ ಇಲ್ಲಿ ಇದೇ ಥರ ಇನ್ನೊಂದು ಕ್ವೆಶನ್ ತಗೊಳ್ತೀನಿ ಫೈಂಡ್ ದಿ ಏರಿಯಾ ಆಫ್ ದಿ ರೀಜನ್ ಬೌಂಡೆಡ್ ಬೈ ದಿ ಕರ್ವ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಎಕ್ಸ್ ವೈ ಆಕ್ಸಿಸ್ ಆ್ಯಂಡ್ ದಿ ಲೈನ್ ವೈ ಇಸ್ ಈಕ್ವಲ್ ಟು ತ್ರೀ ಇಲ್ಲಿ ವೈ ಇಸ್ ಈಕ್ವಲ್ ಟು ಎ ವೈ ಇಸ್ ಈಕ್ವಲ್ ಟು ಬಿ ಅನ್ನೋ ಕೊಡ ಬದಲಿಗೆ ವೈ ಇಸ್ ಈಕ್ವಲ್ ಟು ತ್ರೀ ಅಷ್ಟೇ ಕೊಟ್ಟಿದ್ದಾರೆ ವೈ ಸ್ಕ್ವೇರ್ ಈಕ್ವಲ್ ಟು ಫೋರ್ ಎಕ್ಸ್ ವೈ ಆಕ್ಸಿಸ್ ಈಗ ಎರಡನೇ ಟೈಪಿನ ಕ್ವಶನ್ ಇದು ಇಲ್ಲಿ ಕರ್ವ್ ಹೀಗಿದೆ ದಿಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಎಕ್ಸ್ ಆ್ಯಂಡ್ ರೈಟ್ ಸೈಡಲ್ಲೇ ಇರುತ್ತೆ ಬಟ್ ವೈ ಇಸ್ ಈಕ್ವಲ್ ಟು ತ್ರೀ ಅನ್ನುವಂಥ ಲೈನ್ ಆ್ಯಂಡ್ ವೈ ಆಕ್ಸಿಸ್ ಇಲ್ಲಿ ರೀಜನ್ ನಮ್ಗೆ ಬೇಕಾಗಿರೋದು ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ ವೈ ಆಕ್ಸಿಸ್ ಆ್ಯಂಡ್ ವೈ ಈಕ್ವಲ್ ಟು ತ್ರೀ ಇನ್ನೊಂದು ಲೈನ್ ನಮ್ಗೆ ಇಲ್ಲಿ ಕಾಣಿಸುತ್ತೆ ವೈ ಈಕ್ವಲ್ ಟು ಝೀರೋ ಈ ಮಧ್ಯೆ ಇರುವಂಥ ರೀಜನನ್ನು ನಾವು ಫೈಂಡ್ ಔಟ್ ಮಾಡಬೇಕು
ಇಲ್ಲಿ ವೈ ಇಸ್ ಈಕ್ವಲ್ ಟು ಝೀರೋ ಒಂದು ಬೌಂಡ್ರಿ ಅನ್ನೋದು ನಿಮಗೆ ಗೊತ್ತಿರಲಿ, ಇಲ್ಲಿ ಕೊಟ್ಟಿಲ್ಲ, ಪ್ರಾಬ್ಲಮಲ್ಲಿ ಕೊಡಲಿಲ್ಲ, ಬಟ್ ಎಕ್ಸ್ ಆಕ್ಸಿಸೇ ಒಂದು ಬೌಂಡ್ರಿ ಆಗಿರುತ್ತೆ. ಎಕ್ಸ್ ಆಕ್ಸಿಸ್ನ ಇಕ್ವೇಷನ್ ಏನು? ವೈ ಇಸ್ ಈಕ್ವಲ್ ಟು ಝೀರೋ. ಈಗ ನಾವು ಫಾರ್ಮುಲೆ ಅಪ್ಲೈ ಮಾಡ್ಬೋದು. ಏರಿಯಾ ಆಫ್ ದಿ ರಿಕ್ವೈರ್ಡ್ ರೀಜನ್ ಎ ಇಸ್ ಈಕ್ವಲ್ ಟು ಶೇಡೆಡ್ ಏರಿಯಾ, ದಟ್ಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎ ಟು ಬಿ ಎಕ್ಸ್ ಡಿ ವೈ. ಇಲ್ಲಿ ಎ ಅಂದರೆ ಝೀರೋ ಮತ್ತು ಬಿ ಅಂದರೆ ತ್ರೀ, ಯಾಕಂದರೆ ಇಲ್ಲಿ ನಾವು ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ ವೈ ಇಸ್ ಈಕ್ವಲ್ ಟು ಝೀರೋ, ವೈ ಈಕ್ವಲ್ ಟು ತ್ರೀ ಆ್ಯಂಡ್ ವೈ ಆಕ್ಸಿಸ್ ನೋಡಬೇಕು. ಹಾಗಾಗಿ ದಿಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಝೀರೋ ಟು ತ್ರೀ ಎಕ್ಸ್ ಡಿ ವೈ. ಇಲ್ಲಿ ಎಕ್ಸ್ ಅಂದರೆ ಏನಾಗುತ್ತೆ? ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಎಕ್ಸ್, ಹಾಗಾಗಿ ಎಕ್ಸ್ ಈಕ್ವಲ್ ಟು ವೈ ಸ್ಕ್ವೇರ್ ಬೈ ಫೋರ್. ಇಲ್ಲಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಂಟಿಗ್ರೇಷನ್ ಝೀರೋ ಟು ತ್ರೀ ವೈ ಸ್ಕ್ವೇರ್ ಬೈ ಫೋರ್ ಡಿ ವೈ. ಇಲ್ಲಿ ಒನ್ ಬೈ ಫೋರ್ ಕಾನ್ಸ್ಟೆಂಟ್, ವೈ ಸ್ಕ್ವೇರಿನ ಇಂಟಿಗ್ರೇಷನ್ ಏನಾಗುತ್ತೆ? ವೈ ಕ್ಯೂಬ್ ಬೈ ತ್ರೀ. ಹಾಗೆ ದಿಸ್ ಇಸ್ ಈಕ್ವಲ್ ಟು ಒನ್ ಬೈ ಫೋರ್ ಇಂಟು ಇಂಟಿಗ್ರೇಷನ್ ಝೀರೋ ಟು ತ್ರೀ ವೈ ಸ್ಕ್ವೇರ್ ಡಿ ವೈ, ದಟ್ಸ್ ಈಕ್ವಲ್ ಟು ಒನ್ ಬೈ ಫೋರ್ ಇಂಟು ವೈ ಕ್ಯೂಬ್ ಬೈ ತ್ರೀ ಬಿಟ್ವೀನ್ ಝೀರೋ ಟು ತ್ರೀ. ಈಗ ಅಪ್ಪರ್ ಲಿಮಿಟಲ್ಲಿ ಇವ್ಯಾಲ್ಯುವೇಟ್ ಮಾಡಬೇಕು ಮತ್ತು ಲೋಯರ್ ಲಿಮಿಟಲ್ಲಿ ಇವ್ಯಾಲ್ಯುವೇಟ್ ಮಾಡಬೇಕು. ಅಪ್ಪರ್ ಲಿಮಿಟ್ ಅಂದರೆ ವೆನ್ ವೈ ಇಸ್ ಈಕ್ವಲ್ ಟು ತ್ರೀ, ದಟ್ ಈಸ್ ಒನ್ ಬೈ ತ್ರೀ ಇಂಟು ಟ್ವೆಂಟಿ ಸೆವೆನ್, ತ್ರೀ ಕ್ಯೂಬ್ ಅಂದರೆ ಟ್ವೆಂಟಿ ಸೆವೆನ್ ಮೈನಸ್ ಝೀರೋ, ಫೋರ್ ಇಂಟು ತ್ರೀ ಅಂದರೆ ಟ್ವೆಲ್ವ್ ಆಗುತ್ತೆ. ಹಾಗಾಗಿ ಆನ್ಸರ್ ಈಸ್ 27/12 ಅಥವಾ 9/4 ಸ್ಕ್ವೇರ್ ಯೂನಿಟ್ಸ್. ನೆಕ್ಸ್ಟ್ ಕ್ವಶನ್, ಫೈಂಡ್ ದಿ ಏರಿಯಾ ಆಫ್ ದಿ ರೀಜನ್ ಬೌಂಡೆಡ್ ಬೈ ದಿ ಕರ್ವ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆ್ಯಂಡ್ ದಿ ಲೈನ್ ವೈ ಇಸ್ ಈಕ್ವಲ್ ಟು ಫೋರ್. ಇದು ಸಿಮಿಲರ್ ಕ್ವಶನ್, ಬಟ್ ದ ಕ್ವಶನ್ ಈಸ್ ಆಸ್ಕ್ ಟು ಫೈಂಡ್ ದಿ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ ಆ್ಯಂಡ್ ದ ಲೈನ್ ವೈ ಇಸ್ ಈಕ್ವಲ್ ಟು ಫೋರ್. ಕ್ವಶನ್ ನೋಡಿ, ಇಲ್ಲಿ ಕರ್ವ್ ಹೀಗಿರುತ್ತೆ, ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮತ್ತು ವೈ ಇಸ್ ಈಕ್ವಲ್ ಟು ಫೋರ್ ಇಸ್ ಎ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಈ ಏರಿಯಾವನ್ನು ನೋಡಬೇಕು. ಈಗ ನಮಗೆ ಈ ಏರಿಯಾವನ್ನು ಡೈರೆಕ್ಟಾಗಿ ನೋಡಲಿಕ್ಕೆ ಆಗೋದಿಲ್ಲ, ಬಟ್ ಯು ಹ್ಯಾವ್ ಟು ಯೂಸ್ ದಿ ಕಾನ್ಸೆಪ್ಟ್ ಆಫ್ ಸಿಮೆಟ್ರಿ ಆಫ್ ದಿ ಪ್ಯಾರಾಬೋಲ. ಈ ಪ್ಯಾರಾಬೋಲ ಸಿಮೆಟ್ರಿ ಇರುತ್ತೆ ವೈ ಆಕ್ಸಿಸ್ಗೆ. ಹಾಗಾಗಿ ನೀವು ಹಾಫ್ ಏರಿಯಾ ಅಂದರೆ ಈ ಏರಿಯಾನ ನೋಡಿದರೆ ಆ್ಯಂಡ್ ಇದರ ಡಬಲ್ ಇರುತ್ತೆ. ಈಗ ನಮಗೀಗ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆ್ಯಂಡ್ ವೈ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಆಕ್ಸಿಸ್ಸು, ವೈ ಇಸ್ ಈಕ್ವಲ್ ಟು ಫೋರ್ ಆ್ಯಂಡ್ ವೈ ಆಕ್ಸಿಸ್ ನೋಡಿದಾಗ ಈ ಬ್ಲೂ ಶೇಡೆಡ್ ಏರಿಯಾ ಸಿಗ್ತದೆ. ದ ರಿಕ್ವೈರ್ಡ್ ಏರಿಯಾ ಏನಾಗಿರುತ್ತೆ? ಈ ಬ್ಲೂ ಏರಿಯಾದ್ರು ಡಬಲ್ ಇರುತ್ತೆ. ಹಾಗಾಗಿ ಟ್ವೈಸ್ ದಿ ಏರಿಯಾ ನೀವು ಫೈಂಡ್ ಔಟ್ ಮಾಡಿದರೆ ಏರಿಯಾ ಆಫ್ ದಿ ರಿಕ್ವೈರ್ಡ್ ರೀಜನ್ ಸಿಗುತ್ತೆ. ಹಾಗಾಗಿ ಏರಿಯಾ ಆಫ್ ದಿ ರಿಕ್ವೈರ್ಡ್ ರೀಜನ್ ಇಸ್ ಈಕ್ವಲ್ ಟು ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ ವೈ ಇಸ್ ಈಕ್ವಲ್ ಟು ಝೀರೋ, ವೈ ಇಸ್ ಈಕ್ವಲ್ ಟು ಫೋರ್ ಆ್ಯಂಡ್ ವೈ ಆಕ್ಸಿಸ್. ಅಂದರೆ ಈ ರೀಜನ್ ದಟ್ಸ್ ಈಕ್ವಲ್ ಟು ಟೂ ಟೈಮ್ಸ್ ಝೀರೋ ಟು ಫೋರ್ ಎಕ್ಸ್ ಡಿ ವೈ. ಈಗ ಟೂ ಟೈಮ್ಸ್ ಯಾಕಂದರೆ ಈ ಏರಿಯಾ ಪ್ಲಸ್ ಈ ಏರಿಯಾ ಎರಡು ಈಕ್ವಲ್ ಇರುತ್ತೆ. ನಮಗೆ ಟೋಟಲ್ ಏರಿಯಾ ನೋಡಬೇಕು. ನಾವೀಗ ಆ್ಯಕ್ಚುಲಿ ಇಂಟಿಗ್ರೇಷನ್ ಮಾಡಿದಾಗ ಈ ಬ್ಲೂ ಶೇಡೆಡ್ ಏನಿದೆ ಅಷ್ಟೇ ನೋಡ್ತಾ ಇದ್ದೀವಿ. ದಟ್ ಈಸ್ ಈಕ್ವಲ್ ಟು ಟೂ ಟೈಮ್ಸ್ ಝೀರೋ ಟು ಫೋರ್ ಎಕ್ಸ್ ಡಿ ವೈ. ಆ್ಯಂಡ್ ಎಕ್ಸ್ ಡಿ ವೈನ ಈಸಿಯಾಗಿ ಇಂಟಿಗ್ರೇಟ್ ಮಾಡ್ಬೋದು. ಎಕ್ಸ್ ಅಂದರೆ ಏನಾಗುತ್ತೆ? ರೂಟ್ ಆಫ್ ವೈ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಟ್ಸ್ ಈಕ್ವಲ್ ಟು ಟೂ ಟೈಮ್ಸ್ ಝೀರೋ ಟು ಫೋರ್ ರೂಟ್ ವೈ ಡಿ ವೈ. ರೂಟ್ ವೈ ಅಂದರೆ ವೈ ಟು ದಿ ಪವರ್ ಹಾಫ್. ವೈ ಟು ದಿ ಪವರ್ ಹಾಫನ್ನು ಇಂಟಿಗ್ರೇಟ್ ಮಾಡಿರೋ ಏನಾಗುತ್ತೆ? ವೈ ಟು ದಿ ಪವರ್ ತ್ರೀ ಬೈ ಟು ಡಿವೈಡ್ ಬೈ ತ್ರೀ ಬೈ ಟು. ದಟ್ಸ್ ಈಕ್ವಲ್ ಟು ಟೂ ಟೈಮ್ಸ್ ವೈ ಟು ದಿ ಪವರ್ ತ್ರೀ ಬೈ ಟು ಡಿವೈಡ್ ಬೈ ತ್ರೀ ಬೈ ಟು ಬಿಟ್ವೀನ್ ಝೀರೋ ಟು ಫೋರ್. ಟೂ ಡಿವೈಡ್ ಬೈ ತ್ರೀ ಬೈ ಟು ಅಂದರೆ ಫೋರ್ ಬೈ ತ್ರೀ ಆಗುತ್ತೆ. ದಟ್ಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಇಂಟು ವೈ ಟು ದಿ ಪವರ್ ತ್ರೀ ಬೈ ಟು ವೆನ್ ಇಟ್ ಈಸ್ ಫೋರ್, ಇಟ್ ಈಸ್ ಫೋರ್ ಟು ದಿ ಪವರ್ ತ್ರೀ ಬೈ ಟು ಮೈನಸ್ ಝೀರೋ. ಅಂದರೆ ಫೋರ್ ಟು ದಿ ಪವರ್ ತ್ರೀ ಬೈ ಟು ಅಂದರೆ ಟೂ ಸ್ಕ್ವೇರ್ ಟು ದಿ ಪವರ್ ತ್ರೀ ಬೈ ಟು ಅಂದರೆ ಏಯ್ಟ್ ಆಗುತ್ತೆ. ಏಯ್ಟ್ ಮೈನಸ್ ಝೀರೋ ದಟ್ಸ್ ಈಕ್ವಲ್ ಟು ಏಯ್ಟ್ ಇಂಟು ಫೋರ್ ಅಂದರೆ 32/3 ಸ್ಕ್ವೇರ್ ಯೂನಿಟ್ಸ್ ಇಸ್ ದಿ ಆನ್ಸರ್. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಫೈಂಡ್ ದಿ ಏರಿಯಾ ಆಫ್ ದಿ ಪ್ಯಾರಾಬೋಲಾ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಎ ಎಕ್ಸ್ ಬೌಂಡೆಡ್ ಬೈ ಇಟ್ಸ್ ಲ್ಯಾಟಸ್ ರೆಕ್ಟಮ್. ಇದು ಸಿಮಿಲರ್ ಪ್ರಾಬ್ಲಮ್. ಇಲ್ಲಿ ಸ್ವಲ್ಪ ಚೇಂಜಸ್ ಅಂದರೆ ಪ್ಯಾರಾಬೋಲಾದ ಆಕ್ಸಿಸ್ ಏನಾಗಿರುತ್ತೆ ಅಂದರೆ ಎಕ್ಸ್ ಆಕ್ಸಿಸ್ ಆಗಿರುತ್ತೆ. ಲ್ಯಾಟಸ್ ರೆಕ್ಟಮ್ ಇಸ್ ಎ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಇರುತ್ತೆ. ಅಂದರೆ ಪ್ಯಾರಾಬೋಲಾ ಹೀಗಿರುತ್ತೆ, ಇಕ್ವೇಷನ್ ಆಫ್ ದಿ ಲ್ಯಾಟರಲ್ ರೆಕ್ಟಮ್ ಇಸ್ ಎಕ್ಸ್ ಈಕ್ವಲ್ ಟು ಎ ಆ್ಯಂಡ್ ದಟ್ ಗ್ರಾಫ್ ಆಫ್ ದಿ ಪ್ಯಾರಾಬೋಲಾ ಇಸ್ ಲೈಕ್ ದಿಸ್ ಆ್ಯಂಡ್ ದಿಸ್ ಇಸ್ ದಿ ಲೈನ್ ದಟ್ ಈಸ್ ಲ್ಯಾಟಸ್ ರೆಕ್ಟಮ್. ಆ್ಯಂಡ್ ಈ ಏರಿಯಾ ನೋಡಬೇಕು. ಈ ಏರಿಯಾ ನೋಡಬೇಕಾದ್ರೆ ಸಿಮಿಲರ್ ಮೆಥಡ್. ಇದರ ಏರಿಯಾ ಇಸ್ ಟ್ವೈಸ್ ದಿ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ ಎಕ್ಸ್ ಈಕ್ವಲ್ ಟು ಝೀರೋ, ಎಕ್ಸ್ ಈಕ್ವಲ್ ಟು ಎ ಆ್ಯಂಡ್ ಎಕ್ಸ್ ಆಕ್ಸಿಸ್. ಅಂದರೆ ಈ ಎಲ್ಲೋ ಏರಿಯಾದ ಡಬಲ್ ಏರಿಯಾ ಆಗಿರುತ್ತೆ. ಈ ಏರಿಯಾವನ್ನು ನಾವು ಇಂಟಿಗ್ರೇಷನ್ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡ್ಬೋದು.
एरिया अंदर ಏನಾಗುತ್ತೆ ಈ ಏರಿಯಾ ಇಸ್ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ x 0 x a ಅಂಡ್ x ಆಕ್ಸಿಸ್ ಇದರ ಏರಿಯಾ ನೋಡೋಕೆ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ಏರಿಯಾ ಆಫ್ ದಿ ರಿಕ್ವೈರ್ಡ್ ಏರಿಯಾ ಇಸ್ 2 ಟೈಮ್ಸ್ ದಿ ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ದಟ್ಸ್ ಈಕ್ವಲ್ ಟು 2 ಟೈಮ್ಸ್ ಇಂಟಿಗ್ರೇಷನ್ 0 ಟು a y dx ಇಲ್ಲಿ y ಅಂದ್ರೆ ಏನು ರೂಟ್ ಆಫ್ 4ax ಅಥವಾ 2 ರೂಟ್ a ರೂಟ್ x ದಟ್ಸ್ ಈಕ್ವಲ್ ಟು 2 ಟೈಮ್ಸ್ ಇಂಟಿಗ್ರೇಷನ್ 0 ಟು a 2 ರೂಟ್ a x dx ಇದನ್ನ ಇಂಟಿಗ್ರೇಟ್ ಮಾಡಬಹುದು 2 ಟು 4 ರೂಟ್ a ಕಾನ್ಸ್ಟಂಟ್ ದಟ್ಸ್ ಈಕ್ವಲ್ ಟು 4 ರೂಟ್ a ಇಂಟು x ಟು ದಿ ಪವರ್ 3 ಬೈ 2 ಡಿವೈಡೆಡ್ ಬೈ 3 ಬೈ 2 ಅಂದರೆ 2 ಬೈ 3 ಇಂಟು x ಟು ದಿ ಪವರ್ 3 ಬೈ 2 ಆಗುತ್ತೆ ವೆನ್ x ಈಕ್ವಲ್ ಟು a ಇಟ್ ಈಸ್ a ಟು ದಿ ಪವರ್ 3 ಬೈ 2 0 ಹಾಕಿದಾಗ 0 ಆಗುತ್ತೆ ಅಂದರೆ 4 ರೂಟ್ a ಇಂಟು 2 ಬೈ 3 ಇಂಟು a ಟು ದಿ ಪವರ್ 3 ಬೈ 2 a ಟು ದಿ ಪವರ್ 3 ಬೈ 2 ಇಂಟು ರೂಟ್ ಎ ಅಂದರೆ ಎ ಸ್ಕ್ವೇರ್ ಆಗುತ್ತೆ ದಟ್ಸ್ ಈಕ್ವಲ್ ಟು 8 ಬೈ 3 ಎ ಸ್ಕ್ವೇರ್ ಸ್ಕ್ವೇರ್ ಯೂನಿಟ್ಸ್ ನೆಕ್ಸ್ಟ್ ಕ್ವಶನ್ ಫೈಂಡ್ ದಿ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಬಿಟ್ವೀನ್ ಎಕ್ಸ್ ಈಕ್ವಲ್ ಟು 0 ಆ್ಯಂಡ್ ಎಕ್ಸ್ ಈಕ್ವಲ್ ಟು 2 ಪೈ ಇದನ್ನು ಹಾಗೇನೆ ನೀವು ಫಸ್ಟಿಗೆ ಗ್ರಾಫ್ ಆಫ್ ದಿ ಫಂಕ್ಷನ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ನ ಡ್ರಾ ಮಾಡ್ಕೊಳ್ಬೇಕು ಆ್ಯಂಡ್ ಗ್ರಾಫ್ ಈ ಥರ ಇರುತ್ತೆ ಕಾಸ್ 0 ಅಂದರೆ 1 ಕಾಸ್ ಪೈ ಬೈ 2 ಅಂದರೆ 0 ಕಾಸ್ ಪೈ ಅಂದರೆ ಮೈನಸ್ 1 ಕಾಸ್ 3 ಪೈ ಬೈ 2 ಅಂದರೆ 0 ಆ್ಯಂಡ್ ಕಾಸ್ 2 ಪೈ ಇಸ್ ಈಕ್ವಲ್ ಟು 1 ಈ ಥರ ಇರುತ್ತೆ ನಾವೀಗ ಫೈಂಡ್ ಮಾಡಬೇಕಾಗಿರೋದು ಅಂದರೆ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಆ್ಯಂಡ್ ಎಕ್ಸ್ ಆಕ್ಸಿಸ್ ಬಿಟ್ವೀನ್ ಎಕ್ಸ್ ಈಕ್ವಲ್ ಟು 0 ಆ್ಯಂಡ್ ಎಕ್ಸ್ ಈಕ್ವಲ್ ಟು ಪೈ ಈ ಶೇಡೆಡ್ ಏರಿಯಾವನ್ನು ನೋಡಬೇಕು ಈಗ ಈ ಏರಿಯಾ ಅಂದರೆ ಫಸ್ಟಿಗೆ ಈ ಗ್ರೀನ್ ಶೇಡೆಡ್ ಏರಿಯಾವನ್ನು ನೋಡಿಕೊಂಡ್ರೆ ಟೋಟಲ್ ಏರಿಯಾ ಏನಾಗುತ್ತೆ 4 ಟೈಮ್ಸ್ ದಿ ಏರಿಯಾ ಆಫ್ ದಿಸ್ ರೀಜನ್ ಹಾಗಾಗಿ ನಾವು ಫಸ್ಟಿಗೆ ಈ ಗ್ರೀನ್ ಶೇಡೆಡ್ ಏರಿಯಾವನ್ನು ನೋಡೋಣ ಆ್ಯಂಡ್ ಇದರ ಬೌಂಡ್ರೀಸ್ ಯಾವುದೆಲ್ಲ ಒಂದು ಕರ್ವ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಮತ್ತೊಂದು ಎಕ್ಸ್ ಈಕ್ವಲ್ ಟು 0 ಮತ್ತೊಂದು ಎಕ್ಸ್ ಈಕ್ವಲ್ ಟು ಪೈ ಬೈ 2 ಆ್ಯಂಡ್ ಎಕ್ಸ್ ಆಕ್ಸಿಸ್ ಇದರ ಏರಿಯಾನ ನೋಡಬೇಕಿದ್ರೆ ಇಂಟಿಗ್ರೇಷನ್ ಅಪ್ಲೈ ಮಾಡಿ 4 ಟೈಮ್ಸ್ ದಿ ಏರಿಯಾ ಆಫ್ ದಿಸ್ ರೀಜನ್ ಈಸ್ ಏರಿಯಾ ಆಫ್ ದಿ ರಿಕ್ವೈರ್ಡ್ ರೀಜನ್ ಹಾಗಾಗಿ ನಾವು ಏರಿಯಾ ಆಫ್ ದಿ ರಿಕ್ವೈರ್ಡ್ ರೀಜನ್ ಇಸ್ ಈಕ್ವಲ್ ಟು ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಎಕ್ಸ್ ಈಕ್ವಲ್ ಟು 0 ಎಕ್ಸ್ ಈಕ್ವಲ್ ಟು ಪೈ ಬೈ 2 ಆ್ಯಂಡ್ ಎಕ್ಸ್ ಆಕ್ಸಿಸ್ ಆ್ಯಂಡ್ 4 ಟೈಮ್ಸ್ ಮಾಡ್ಕೋಬೇಕು ಅಂದರೆ 4 ಟೈಮ್ಸ್ 0 ಟು ಪೈ ಬೈ 2 ಕಾಸ್ ಎಕ್ಸ್ ಡಿ ಎಕ್ಸ್ ಈಗ ಇದನ್ನು ಇಂಟಿಗ್ರೇಷನ್ ಈಸಿಯಾಗಿ ಮಾಡ್ಬೋದು ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಸೈನ್ ಎಕ್ಸ್ 4 ಟೈಮ್ಸ್ ಸೈನ್ ಎಕ್ಸ್ ಬಿಟ್ವೀನ್ 0 ಟು ಪೈ ಬೈ 2 ಅಂದರೆ ಸೈನ್ ಪೈ ಬೈ 2 ಮೈನಸ್ ಸೈನ್ 0 4 ಟೈಮ್ಸ್ ಸೈನ್ ಪೈ ಬೈ 2 ಅಂದರೆ 1 ಆ್ಯಂಡ್ ದಟ್ಸ್ ಈಕ್ವಲ್ ಟು 4 ಸ್ಕ್ವೇರ್ ಯೂನಿಟ್ಸ್ ಆ್ಯಂಡ್ ಏರಿಯಾ ಆಫ್ ದಿ ರಿಕ್ವೈರ್ಡ್ ರೀಜನ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಯೂನಿಟ್ಸ್ ಇಷ್ಟನ್ನು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೆಚ್ಚಾಗಿ ನಿಮಗೆ ಈ ಟೈಪಿನ ಕ್ವಶನಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರಬಹುದು ಥ್ಯಾಂಕ್ ಯು